Everyone, welcome back to my YouTube channel. Ella CET vidyarthigalige namma channel ge swagata. Sakashtu vidyarthigalu namma fees alli confusion agidara. Madu adanna neat agi clarify maadi neat agi observation maadi elli ondu main agi nimdu yav quota andre nimge seat sikide SNQ na neevu yav category andre bartira nimge yav category andre seat sikide nimma income enide adra mele nimma fees depend agutte. Illi category 1 avarge bere fees ide, general merit OBC avarge bere fees ide, adhe riti SNQ ge bere fees ide, adhe riti SC ST avarge bere fees ide. SC ST avarge up to 2.5 lakh bere ರೀತಿ ಫೀಸ್ ಇದೆ, ಅಪ್ ಟು 10 ಲ್ಯಾಕೆ ಬೇರೆ ರೀತಿ ಫೀಸ್ ಇದೆ. ಅದೇ ರೀತಿ ಗ್ರೇಟರ್ ದನ್ 10 ಲ್ಯಾಕ್ ಬಂದ್ಬಿಟ್ಟು ಅದೇ ರೀತಿ ಬೇರೆ ಫೀಸ್ ಇರುತ್ತೆ. ಅದೇ ರೀತಿ ಕಡೆಗೆ ಒಂದವರಿಗೆ ಅಬೌವ್ 2.5 ಲ್ಯಾಕ್ ಕೂಡ ಬೇರೆ ಫೀಸ್ ಇರುತ್ತೆ. ಅದನ್ನು ಕೂಡ ನೀವು ನೀಟಾಗಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಜನರಲ್ ಮೆರಿಟ್ ಬರ್ತೀರ ಅಂದರೆ ಅವರಿಗೆ ಸ್ವಲ್ಪ ಫೀಸಸ್ ಜಾಸ್ತಿ ಇರುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ 38,000, ಅದೇ ರೀತಿ ಖಾಸಗಿ ಕಾಲೇಜ್ಗಳಲ್ಲಿ 98,000 ಅನ್ಎಯ್ಡೆಡಲ್ಲಿ, ಅದೇ ರೀತಿ ಡಿಮಿಡ್ ಯೂನಿವರ್ಸಿಟಿ 91,000, ಅದೇ ರೀತಿ ಅನ್ಎಯ್ಡೆಡ್ ಕಾಲೇಜಲ್ಲಿ ಟೈಪ್ 1 91,000 ಆಗಿರುತ್ತೆ. ಅದು ನೋಡ್ಬೋದಾಗುತ್ತೆ. ಇಂಜಿನಿಯರಿಂಗಲ್ಲಿ ಬಿ ಫಾರ್ಮ ಡಿ ಫಾರ್ಮ ಎಲ್ಲ ನೀವು ಫೀಸ್ ಸ್ಟ್ರಕ್ಚರ್ಗಳಲ್ಲಿ ನೀಟಾಗಿ ಅನಲೈಸ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಗಮನಿಸ್ಕೊಳ್ಳಿ, ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು ಇನ್ಕ್ಲೂಡ್ ಮಾಡಿದ್ದೀವಿ 10,000 ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವು 20,000 ಬಂದುಬಿಟ್ಟು ಅದರ್ ಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 20,000 ಆಸ್ ಅದರ್ ಫೀಸ್ ಇಸ್ ಇನ್ಕ್ಲೂಡಿಂಗ್ ಇನ್ ದ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಇನ್ಕ್ಲೂಡ್ ಮಾಡಿದ್ದೀವಿ ಫೀಸ್ನ ಅಂತ, ಅದರ್ ಫೀಸ್ ಅಂದರೆ ಕಾಲೇಜ್ ಫೀಸ್ನ ಇನ್ಕ್ಲೂಡ್ ಮಾಡಿದ್ದೀವಿ ಅಂತ ಇಲ್ಲಿ ನೋಟಿಫೈ ಮಾಡಿದ್ದಾರೆ. ಆದರೂ ಕೂಡ ಖಾಸಗಿ ಕಾಲೇಜುಗಳಲ್ಲಿ ಫೀಸ್ನ ಕಾಲೇಜ್ ಫೀಸ್ನ ಡಿಮ್ಯಾಂಡ್ ಮಾಡುವ ಸಾಧ್ಯತೆ ಇದೆ. ಅದನ್ನು ಗಮನದಲ್ಲಿಟ್ಟು ಕೇಳಿ, ಇಲ್ಲಿ ನೋಟಿಫೈ ಮಾಡಿರೋ ಪ್ರಕಾರ ಎಲ್ಲ ಫೀಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಗೌರ್ಮೆಂಟ್ ಕಾಲೇಜಲ್ಲಿ ಕೂಡ, ಅದೇ ರೀತಿ ಏಡೆಡ್ ಕಾಲೇಜಲ್ಲಿ ಕೂಡ ಅದರ್ ಫೀಸಸ್, ಅದರ್ ಫೀಸಸ್ ಅಂದರೆ ಕಾಲೇಜ್ ಫೀಸಸ್ ಕೂಡ ಇನ್ಕ್ಲೂಡಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಜಸ್ಟ್ ಅದರ್ ಫೀಸ್ ಅಂತ ಕೊಟ್ಟಿದ್ದಾರೆ, ಕಾಲೇಜ್ ಫೀಸಸ್ ಅಂತ ಮೆನ್ಷನ್ ಮಾಡಿಲ್ಲ. ಅದನ್ನು ಕೂಡ ನೀಟಾಗಿ ನೋಡೋಕ್ಕಾಗುತ್ತೆ. ಜಸ್ಟ್ ನಿಮಗೆ ಎಕ್ಸ್ಟ್ರಾ ಕಾಲೇಜ್ ಫೀಸ್ ಅಂತ ಕೂಡ ಅದನ್ನು ಚಾರ್ಜಸ್ ಮಾಡ್ತಾರೆ, ಅದು ಸಾಧ್ಯ ಇದೆ. ಇಲ್ಲಿ ನೀವು ನೀಟಾಗಿ ಅನಾಲಿಸಿಸ್ ಮಾಡಿ, ಇಲ್ಲಿ ನೀವು ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ನಿಮ್ದು ಯಾವ ಕ್ಯಾಟಗರಿ ಏನು ಅಂತ. ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಎಸ್ ಸಿ ಎಷ್ಟು ಇದೆ ಆದರೂ ಕೂಡ ಫೀಸ್ ಜಾಸ್ತಿ ಇದೆ ಅಂತ. ನೀವು ಎಸ್ ಸಿ ಎಷ್ಟು ಅಂದ್ರೆ ಬರ್ತೀರಾ, ಆದರೆ ನಿಮ್ಮದು ಇನ್ಕಮ್ ಎಷ್ಟಿದೆ ಅದ್ರ ಮೇಲೆ ನಿಮ್ಮ ಡಿಪೆಂಡ್ ಆಗುತ್ತೆ. ನಿಮ್ಮದು ಲೆಸ್ ದೆನ್ 2.5 ಲ್ಯಾಕ್ ಇದ್ದರೆ ಕಡಿಮೆ ಇರುತ್ತೆ, ಗ್ರೇಟರ್ ದೆನ್ 2.5 ಲ್ಯಾಕ್, ಲೆಸ್ ದೆನ್ 10 ಲ್ಯಾಕ್ ಇದ್ದರೆ ಸ್ವಲ್ಪ ಅವರೇಜ್ ಇರುತ್ತೆ, ಮೋರ್ ದೆನ್ 10 ಲ್ಯಾಕ್ ಆದರೆ ನಿಮ್ಮದು ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿ ಓ ಬಿ ಸಿ ವಿದ್ಯಾರ್ಥಿ, ಅದೇ ರೀತಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಫೀಸ್ ಆಲ್ಮೋಸ್ಟ್ ಎಲ್ಲ ಕಡೆ ಜಾಸ್ತಿ ಇರುತ್ತೆ, ನೀವು ನೋಡ್ಕೋಬೋದು. ಎಸ್ ಎನ್ ಕೋ ಇದ್ದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಆಗಿ ಇನ್ಕಮ್ ಲೆಸ್ಸರ್ ದೆನ್ 2.5 ಆದರೂ ಕೂಡ SNQ ಆದರೆ ನಿಮಗೆ ಫೀಸಸ್ ಸ್ವಲ್ಪ ಜಾಸ್ತಿ ಬೀಳುತ್ತೆ. ಬಟ್ ಕೆಟಗರಿ ಸೀಟ್ ಇರೋ ಕಾರಣ ನಿಮಗೆ ಅಲ್ಲಿ ಕೂಡ ಫೀಸ್ ಕಡಿಮೆ ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಕೆಟಗರಿ 1 ಅವ್ರಿಗೆ ಕೂಡ ಫೀಸ್ ಚೇಂಜಸ್ ಇದೆ, ಅದನ್ನು ಕೂಡ ನೀವು ನೀಟಾಗಿ ಅನಾಲಿಸಿಸ್ ಮಾಡೋಕ್ಕಾಗುತ್ತೆ. ನೀವು ಮುಂಚೆನೇ ಸ್ಟಿಕ್ ಆಗಿಬಿಡಿ, ನೀವು ನೀಟಾಗಿ ನಿಮ್ಮ ಸೀಟು ಅದೇ ರೀತಿ ಯಾವ ಕೋಟ್ ಅಂತ ಅಬ್ಸರ್ವ್ ಮಾಡಿ ನಂತರ ನೀವು ಫೀಸನ್ನು ನೋಡಿ. ಇಲ್ಲಿ ಫೀಸ್ ಅವರು ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ. ಇನ್ ಕೇಸ್ ಏನಾದರೂ ಚೇಂಜ್ ಏನಾದರೂ ತಪ್ಪಿದ್ದರೆ ಅದನ್ನು ಕೆ ಅವರು ಸರಿಪಡಿಸ್ತಾರೆ, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ನಂತರ ಎಕ್ಸ್ಟ್ರಾ ಕಾಲೇಜ್ ಫೀಸಸ್ ಕೂಡ ಇನ್ಕ್ಲೂಡ್ ಮಾಡ್ತಾರೆ, ಅದನ್ನು ಕೂಡ ತಯಾರಾಗಿರಿ. ಅಪ್ ಟು 20,000 25,000ವರೆಗೂ ನಿಮಗೆ ಎಕ್ಸ್ಟ್ರಾ ಫೀಸಸ್ ಇನ್ಕ್ಲೂಡ್ ಮಾಡ್ತಾರೆ. ಅದನ್ನು ನಿಮಗೆ ಕಾಲೇಜಿಗೆ ರಿಪೋರ್ಟ್ ಮಾಡ್ತೀರ, ಅದೇ ರೀತಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾದ್ರೆ ಕಾಲೇಜ್ ಫೀಸ್ ಅಂತ ಕಳಿಸ್ಕೊಡ್ತಾರೆ, ಅದನ್ನು ಕೂಡ ಅನಾಲಿಸಿಸ್ ಮಾಡ್ಕೊಳ್ಳಿ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.